ಸ್ನೇಹಿತರೆ ಸ್ವಾಗತ. ಇದು ಸಂಕೀರ್ಣ, ನಾನು ಸಂಧ್ಯ. ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಹೇರ್ ಸ್ಪಾ ಹೇಗೆ ನಾವು ಮನೆ ಮೇಲೆ ಮಾಡ್ಕೋಬೋದು ಅಂತ ತಿಳಿಸ್ತಾ ಇದ್ದೀನಿ. ಕೂದಲನ್ನ ನೀವು ಆಯಿಲ್ ಹಾಕಿ ಅಥವಾ ನೀವೇನೇ ಒಂದು ಶ್ಯಾಂಪೂ ಕಂಡೀಷ್ನರ್ ಏನು ಉಪಯೋಗಿಸ್ತೀರಾ ಅದ್ರ ಜೊತೆಗೆ ಕೂದಲನ್ನ ಕರೆಕ್ಟ್ ರೀತಿಯಲ್ಲಿ ಮೇಂಟೈನ್ ಮಾಡೋದು ಕೂಡ ಒಂದು ತುಂಬ ಇಂಪಾರ್ಟೆಂಟ್. ಇದರಿಂದ ನಿಮಗೆ ಏನು ಸ್ಪ್ಲಿಟ್ ಎಂಡ್ಸ್ ಆಗಿರ್ಬೋದು, ಹಾಗೆಯೇ ತುಂಬ ಒಣಗೋಗಿರೋ ಥರ ಇರುತ್ತೆ ಕೂದಲು. ಸೊ ಅದನ್ನು ನೀವು ಅವಾಯ್ಡ್ ಮಾಡ್ಬೋದು ಸ್ಪಾ ಇಲ್ಲ. ಸೊ ಹಾಗಿದ್ರೆ ಬನ್ನಿ, ಹೇಗೆ ಈ ಸ್ಪಾನ ನಾವು ಮನೆಯಲ್ಲಿ ಆರಾಮಾಗಿ ಮಾಡ್ಕೋಬೋದು, ತುಂಬ ಕಡಿಮೆ ಇಂಗ್ರೀಡಿಯೆಂಟ್ಸ್ ಉಪಯೋಗಿಸಿ ಮನೆಯಲ್ಲಿ ಸಿಗೋವಂಥ ಪದಾರ್ಥಗಳನ್ನೇ ಉಪಯೋಗಿಸಿ ಹೇಗೆ ನಾವು ಹೇರ್ ಸ್ಪಾ ಮಾಡ್ಕೋಬೋದು ಅಂತ ನೋಡೋಣ. ತುಂಬ ಜಾಸ್ತಿ ಸ್ಟೆಪ್ಸ್ ಕೂಡ ಏನಿಲ್ಲ, ಜಸ್ಟ್ ನಾಲ್ಕು ಸ್ಟೆಪ್ಸ್ನ ಉಪಯೋಗಿಸಿ ನೀವು ನೀಟಾಗಿ ಮನೆಯಲ್ಲಿ ಹೇರ್ ಸ್ಪಾನ ಮಾಡ್ಕೋಬೋದು. ಹೇರ್ ಸ್ಪಾ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ನೀವು ಕೂದಲನ್ನ ನೀಟಾಗಿ ಸಿಕ್ಕೆಲ್ಲ ಬಿಡಿಸಿ ಹೇರ್ ವಾಶ್ ಮಾಡ್ಕೊಂಡಿರ್ಬೇಕು. ಆ್ಯಕ್ಚುಲಿ ಬಿಕಾಸ್ ನಿಮ್ಮ ಹೇರು ಕ್ಲೀನ್ ಇರಬೇಕು. ನೀವೇನೇ ಒಂದು ಇದಕ್ಕೆ ನಿಮ್ಮ ಕ್ರೀಮ್ಸ್ ಹಾಕ್ತೀರಾ ಅಥವಾ ಏನೇ ಒಂದು ಆಯಿಲ್ ಹಾಕ್ತೀರಾ ಅಂತಂದರೆ ಅದು ನಿಮ್ಮ ಕೂದಲು ನೀಟಾಗಿ ಅಬ್ಸರ್ವ್ ಮಾಡ್ಕೋಬೇಕು. ನೀವು ಹೇರ್ ವಾಶ್ ಮಾಡಿ 3-4 ಡೇಸ್ ಹಾಕ್ಬಿಟ್ಟಿದೆ ಅಂತಂದರೆ ನಿಮ್ಮ ಒಂದು ಸ್ಕ್ಯಾಲ್ಪಲ್ಲಿ ಏನಿದೆ ನ್ಯಾಚುರಲ್ಲಾಗಿ ಆಯಿಲ್ ಬಿಡೋಕ್ಕೆ ಸ್ಟಾರ್ಟ್ ಮಾಡಿರುತ್ತೆ. ಸೊ ಈ ನ್ಯಾಚುರಲ್ ಆಯಿಲ್ನ ನಿಮ್ಮ ಸ್ಕ್ಯಾಲ್ಪಲ್ಲಿ ಇದ್ದಾಗ ನೀವು ಏನೇ ಒಂದು ಆಯಿಲ್ ಹಾಕ್ತಿದ್ರಿ ಅಥವಾ ಯಾವುದೇ ಒಂದು ಕ್ರೀಮ್ ಸ್ಪಾ ಕ್ರೀಮ್ ಹಾಕಿದ್ರೂ ಕೂಡ ಅದು ನೀಟಾಗಿ ಅಬ್ಸರ್ವ್ ಮಾಡ್ಕೊಳ್ಳೋದಿಲ್ಲ. ಸೊ ಹಾಗಾಗಿ ನೀವು ಹೇರ್ ಸ್ಪಾ ಮಾಡೋಕ್ಕಿಂತ ಮುಂಚಿತವಾಗಿ ಹೇರ್ ವಾಶ್ನ ಮಾಡ್ಕೊಂಡಿರಬೇಕು. ಹಾಗಿದ್ರೆ ಬನ್ನಿ ಸ್ಟೆಪ್ ನಂಬರ್ 1 ಏನಂತ ನೋಡೋಣ. ಸ್ಟೆಪ್ ನಂಬರ್ 1ನಲ್ಲಿ ನೀವು ಆಯಿಲ್ ಮಸಾಜ್ ಮಾಡ್ಕೋಬೇಕು. ಮೊದಲು ನಿಮ್ಮ ಕೂದಲಲ್ಲಿರುವಂಥ ನಾಟ್ಸ್ನೆಲ್ಲ ತೊಗೊಂಡು ನೀಟಾಗಿ ಬಾಚ್ಕೊಂಡಿರಬೇಕು. ನಾನಿಲ್ಲಿ ಪ್ಯಾರಾಶೂಟ್ ಕೊಕೊನಟ್ ಆಯಿಲ್ ತೊಗೊಂಡಿದ್ದೀನಿ. ಕೊಕೊನಟ್ ಆಯಿಲ್ ತುಂಬ ಒಳ್ಳೆಯದು. ಇದನ್ನು ಸ್ವಲ್ಪ ಬಿಸಿ ಮಾಡ್ಕೊಂಡಿದ್ದೀನಿ. ಬಿಸಿಯಾಗಿರೋಂಥ ಆಯಿಲ್ ಹಚ್ಚಿದ್ರೆ ನಿಮ್ಮ ಸ್ಕ್ಯಾಲ್ಪ್ಗೆ ನಿಮ್ಮ ಕೂದಲಿಗೆ ತುಂಬ ಒಳ್ಳೆಯದು. ಸೊ ಹಾಗಾಗಿ ನಾನು ಸ್ವಲ್ಪ ಬಿಸಿ ಮಾಡ್ಕೊಂಡಿದ್ದೀನಿ ಇಲ್ಲಿ ಎಣ್ಣೆನ. ಇದನ್ನು ನಾನು ನೀಟಾಗಿ ಇವಾಗ ಹಚ್ಕೋತಾ ಇದ್ದೀನಿ. ಕೂದಲಿಗೆ ನೀಟಾಗಿ ಆಯಿಲೆಲ್ಲ ಹಚ್ಕೋಬೇಕು. ಬರೀ ಕೂದಲಿಗೆ ಆಯಿಲ್ ಹಚ್ಚೋದ್ರಿಂದ ಏನು ಪ್ರಯೋಜನ ಇಲ್ಲ, ನೀಟಾಗಿ ಅದಕ್ಕೆ ಮಸಾಜ್ ಮಾಡಬೇಕು. ಮಿನಿಮಮ್ ನೀವು 10 ಮಿನಿಟ್ಸ್ ಆದರೂ ನೀವು ನೀಟಾಗಿ ಮಸಾಜ್ ಕೊಡಬೇಕಾಗತ್ತೆ ನಿಮ್ಮ ಸ್ಕ್ಯಾಲ್ಪ್ಗೆ. ಈ ರೀತಿ ನಾನು ಆಯಿಲ್ ಎಲ್ಲ ಹಚ್ಕೊಂಡು ನೀಟಾಗಿ ಮಸಾಜ್ ಮಾಡಿ ಮಸಾಜ್ ಮಾಡಾದಮೇಲೆ ಅದನ್ನು ನೀಟಾಗಿ ಒಂದು ರಬ್ಬರ್ ಬ್ಯಾಂಡ್ ಅಥವಾ ಕ್ಲಿಪ್ ಏನು ನಿಮಗೆ ಕಂಫರ್ಟಬಲ್ ಆದ್ದರಿಂದ ನಾನು ನೀಟಾಗಿ ಸೆಕ್ಯೂರ್ ಮಾಡ್ಕೋತೀನಿ. ಒಂದು ಗಂಟು ಥರ ಹಾಕ್ಕೋತೀನಿ. ಸ್ಟೆಪ್ ನಂಬರ್ 2 ಬಂದು ಸ್ಟೀಮ್. ನೀವು ಆಯಿಲ್ ಮಸಾಜ್ ಆಗಾದ್ಮೇಲೆ ಸ್ಟೆಪ್ ನಂಬರ್ 2ಅಲ್ಲಿ ಸ್ಟೀಮ್ ಕೊಟ್ಕೋಬೇಕು. ಸ್ಟೀಮ್ ಕೊಟ್ಕೊಳ್ಳೋಕ್ಕೆ ನಾನಿಲ್ಲಿ ಇವತ್ತು ಏನು ಮಾಡಿದ್ದೀನಿ ಅಂದರೆ, ಆಯಿಲ್ ಮಸಾಜ್ ಆಗಾದಮೇಲೆ ಒಂದು ಕಾಟನ್ ಟವಲ್ ತೊಗೊಂಡಿದ್ದೀನಿ. ಇದಕ್ಕೆ ನಾನು ಬಿಸಿ ನೀರನ್ನ ಹಾಕಿ ಅದ್ದುಕೊಂಡು ಸ್ವಲ್ಪ ಹಿಂಡ್ಕೊಂಡಿದ್ದೀನಿ. ಇದು ತುಂಬ ಬಿಸಿ ಇದೆ ಇವಾಗ. ಸೊ ಈ ಥರ ಬಿಸಿ ಇರೋವಂಥ ಟವಲ್ನ ನೀವು ಹಾಕಿ ರ್ಯಾಪ್ ಮಾಡ್ಕೋಬೇಕು ನಿಮ್ಮ ಕೂದಲಿಗೆ. ಈ ರೀತಿಯಾಗಿ ಟವಲ್ನ ತೊಗೊಂಡು ರ್ಯಾಪ್ ಮಾಡ್ಕೋಬೇಕು. ಗಾಳಿ ಹೋಗ್ದಾಗೆ ನೀಟಾಗಿ ಅದು ಸ್ಟೀಮ್ ಆಗಬೇಕು. ಸೊ ಆ ರೀತಿ ಈ ರೀತಿ ನೀಟಾಗಿ ಟೈಟಾಗಿ ಇದನ್ನ ರ್ಯಾಪ್ ಮಾಡ್ಕೊಳ್ಳಿ. ಈ ರೀತಿ ಸ್ಟೀಮ್ ತೊಗೊಳೋದ್ರಿಂದ ನಿಮ್ಮ ಆಯಿಲ್ ಏನು ಹಾಕಿರ್ತೀರ ನಿಮ್ಮ ಕೂದಲಿಗೆ ಅದು ನೀಟಾಗಿ ಅಬ್ಸರ್ವ್ ಆಗುತ್ತೆ. ನಿಮ್ಮ ಸ್ಕ್ಯಾಲ್ಪ್ ಏನು ಪೋರ್ಸ್ ಏನಿದೆ ಅದೆಲ್ಲ ಓಪನ್ ಆಗೋದಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಸೊ ಹಾಗಾಗಿ ಈ ರೀತಿ ಸ್ಟೀಮ್ ತೊಗೊಳೋದು ತುಂಬಾ ಇಂಪಾರ್ಟೆಂಟ್. ಈ ರೀತಿ ಒಂದು 10-15 ನಿಮಿಷ ಹಾಗೆ ಬಿಟ್ಬಿಡಿ. ಸ್ಟೀಮ್ನ ನೀವು ಬರೀ ಈ ಥರನೇ ಕುಟ್ಕೋಬೇಕಂತ ಏನಿಲ್ಲ, ಬರೀ ಹಾಟ್ ಟವೆಲ್ ಸ್ಟೀಮ್ ಅಂತ ಕುಟ್ಕೋಬೇಕಂತ ಏನಿಲ್ಲ. ನಿಮ್ಮ ಹತ್ರ ಡ್ರೈಯರ್ ಇತ್ತಂತಂದರೆ ಬೇಕಾದರೆ ನಿಮ್ಮ ಕ್ಯಾಪ್ ಒಂದು ಪ್ಲಾಸ್ಟಿಕ್ ಕವರ್ ಏನಿರುತ್ತೆ ನಿಮ್ಮ ಹತ್ರ ಅದನ್ನು ನೀವು ಕ್ಯಾಪ್ ಥರ ಹಾಕ್ಕೋಬೋದು. ಕ್ಯಾಪ್ ಥರ ಹಾಕ್ಕೊಂಡು ನೀವು ಡ್ರೈಯರಲ್ಲಿ ಕೂಡ ನೀವು ಸ್ಟೀಮ್ನ ಕೊಟ್ಕೋಬೋದು. ಹಾಗೆಯೇ ನೀವು ನಿಮ್ಮ ಮನೇಲಿ ಈ ಥರ ಏನಾದರೂ ಸ್ಟೀಮರ್ ಇತ್ತು ಅಂತಂದರೆ ಬೇಕಾದರೆ ಈ ಸ್ಟೀಮರಲ್ಲೂ ಕೂಡ ನೀವು ಸ್ಟೀಮ್ನ ಕೊಟ್ಕೋಬೋದು. ಇದು ನಮ್ಗೆ ಒಬ್ಬರಿಗೆ ಈ ಥರ ಕೊಟ್ಕೊಳ್ಳೋಕೆ ಸ್ವಲ್ಪ ಕಷ್ಟ ಅನ್ಸುತ್ತೆ, ಯಾಕಂದರೆ ಬೇರೆ ಹೆಲ್ಪ್ ತೊಗೊಂಡು ನೀವು ಈ ಥರ ಸ್ಟೀಮರ್ ಇದ್ದರೆ ಸ್ಟೀಮರಲ್ಲೂ ಕೂಡ ನೀವು ಸ್ಟೀಮ್ನ ತೊಗೋಬೋದು. ಸ್ಟೀಮ್ ಕೊಡೋದ್ರಿಂದ ಏನಂದರೆ ಆಯಿಲ್ ನೀಟಾಗಿ ಸ್ಕ್ಯಾಲ್ಪಲ್ಲಿ ಅಬ್ಸರ್ವ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ. ಸೊ ಈಗ 3ನೇ ಸ್ಟೆಪ್. 2ನೇ ಸ್ಟೆಪ್ಪಲ್ಲಿ ನೀವು ಸ್ಟೀಮ್ ಕೊಟ್ಕೊಂಡಾದಮೇಲೆ 3ನೇ ಸ್ಟೆಪ್ಪಲ್ಲೂ ಪ್ಯಾಕ್ ಹಾಕೋದು. ಸೊ ಈ 3ನೇ ಸ್ಟೆಪ್ಪಲ್ಲಿ ಪ್ಯಾಕ್ ಹಾಕೋಬೇಕು. ಈ ಒಂದು ಪ್ಯಾಕ್ಗೆ ನಾನು ಯೂಸ್ ಮಾಡ್ತಾ ಇರೋವಂಥದ್ದು, ಮೊದಲಿಗೆ ಒಂದು ಬೌಲ್ ತೊಗೊಳ್ಳಿ. ಈ ಬೌಲ್ಗೆ ನಾನು ಮೊಸರು ತೊಗೊಂಡಿದ್ದೀನಿ. ಸ್ವಲ್ಪ ಮೊಸರು ಗಟ್ಟಿನೇ ಇರಬೇಕು, ಯಾಕಂದರೆ ನೀವು ಕೂದಲಿಗೆ ಇದನ್ನ ಹಚ್ಚೋವಾಗ ನೀರಾಗಿದ್ದರೆ ಅದು ಸರಿಯಾಗಿ ಹಚ್ಚೋಕ್ಕಾಗೋದಿಲ್ಲ. ಅದಕ್ಕೋಸ್ಕರ ಸ್ವಲ್ಪ ಮೊಸರು ತೊಗೊಂಡು ಅದಕ್ಕೆ ನಾನು ಇಲ್ಲಿ ಅಲೋವೆರಾ ಜೆಲ್ನ ಯೂಸ್ ಮಾಡ್ತಾಯಿದ್ದೀನಿ. ನೀವು ಮೊಸರು ಎಷ್ಟು ತೊಗೊಂಡಿರ್ತೀರ ಅಷ್ಟಕ್ಕೆ ಅರ್ಧ ಕ್ವಾಂಟಿಟಿಗೆ ನೀವು ಅಲೋವೆರಾ ಜೆಲ್ನ ತೊಗೋಬೋದು.
ಬೇಕಂದರೆ ನೀವು ಪ್ಲ್ಯಾಂಟಲ್ಲಿ ಸಿಗುವಂಥ ಅಲೋವೆರಾ ಜೆಲ್ನ ತೊಗೋಬೋದು. ಮತ್ತು ಇದಕ್ಕೆ ನಾನು ಈವಿಯೋ ಒಂದು ಕ್ಯಾಪ್ಸೂಲ್ಸ್ ಹಾಕ್ತಾ ಇದ್ದೀನಿ, ಎರಡು ಕ್ಯಾಪ್ಸೂಲ್ಸು. ಇದು ಬಂದು ವಿಟಮಿನ್ ಇ ಕ್ಯಾಪ್ಸೂಲ್ಸ್. ಇದು ನಿಮಗೆ ಈಸಿಯಾಗಿ ಎಲ್ಲ ಒಂದು ಮೆಡಿಕಲ್ ಸ್ಟೋರಲ್ಲೂ ಅವೈಲಬಲ್ ಇದೆ. ಈ ಒಂದು ಕ್ಯಾಪ್ಸೂಲ್ಸ್ನ ಹಾಕ್ಕೊಂಡು ನಾನು ನೀಟಾಗಿ ಈ ಥರ ಮಿಕ್ಸ್ ಮಾಡ್ಕೋಬೇಕು. ಈ ಥರ ಮಿಕ್ಸ್ ಮಾಡಿದ್ರೆ ಇದು ಈ ಥರ ಕ್ರೀಮ್ ಥರ ಕನ್ವರ್ಟ್ ಆಗುತ್ತೆ. ಈ ರೀತಿ ನೀವು ಸ್ಟೀಮ್ ಆದಮೇಲೆ ನೀವು ನಿಮ್ಮ ಹೇರ್ಸ್ನ ಓಪನ್ ಮಾಡಿಕೊಂಡು ನೀಟಾಗಿ ಎರಡು ಪಾರ್ಟಿಷನಲ್ಲಿ ಡಿವೈಡ್ ಮಾಡ್ಕೊಳ್ಳಿ. ಎರಡು ಪಾರ್ಟಿಷನಲ್ಲಿ ಡಿವೈಡ್ ಮಾಡಿಕೊಂಡಾಗ ನೀವು ಕ್ರೀಮ್ನ ನೀಟಾಗಿ ಹಚ್ಕೋಬೋದು. ಸೊ ಈ ರೀತಿ ಎರಡು ಪಾರ್ಟಿಷನಲ್ಲಿ ಡಿವೈಡ್ ಮಾಡಿಕೊಂಡು ನೀವು ಸ್ವಲ್ಪ ಸ್ವಲ್ಪನೇ ಲೇಯರ್ಸ್ ಲೇಯರ್ಸ್ ಆಗಿ ತಗೊಂಡು ನೀವು ಏನು ಮೊಸರನ್ನ ನೀವು ಮಿಕ್ಸ್ ಮಾಡ್ಕೊಂಡಿರ್ತೀರ ಈ ಒಂದು ಕ್ರೀಮ್ನ ನೀಟಾಗಿ ನೀವು ಹಚ್ಕೋಬೇಕಾಗತ್ತೆ. ನೆಕ್ಸ್ಟ್ ಇನ್ನೊಂದು ಏನಪ್ಪ ಅಂತಂದರೆ ಇದ್ರ ಕ್ವಾಂಟಿಟಿ ಬಂದು ನೀವು ಮೊಸರು ಎಷ್ಟು ತೊಗೊಂಡಿರ್ತೀರ ಅಷ್ಟಕ್ಕೆ ಅರ್ಧ ನೀವು ಇನ್ನು ಅಲೋವೆರಾ ಜೆಲ್ನ ತೊಗೋಬೇಕಾಗತ್ತೆ. ಅಗೇನ್ ನಿಮ್ಮ ಕೂದಲು ಉದ್ದ ಇದ್ದರೆ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿ ತೊಗೋಬೇಕು, ಕೂದಲು ಕಡಿಮೆ ಇದ್ದರೆ ಕಡಿಮೆ ಕ್ವಾಂಟಿಟಿನಲ್ಲಿ ತೊಗೋಬೇಕು. ಸೊ ಈ ರೀತಿಯಾಗಿ ಲೇಯರಾಗಿ ನೀವು ಹಚ್ಕೊತ ಬರಬೇಕು ನಿಮ್ಮ ಕೂದಲು. ಇದಕ್ಕೆ ಸ್ಕ್ಯಾಲ್ಪ್ಗೆ ತಗೊಳ್ಳೋದ್ರೂ ಏನೂ ಪ್ರಾಬ್ಲಮ್ ಆಗೋಲ್ಲ. ಯೂಶ್ವಲಿ ಏನಪ್ಪ ಅಂತಂದರೆ ಸ್ಪಾ ಕ್ರೀಮ್ಸ್ ಏನಿದೆ ಅದು ತುಂಬ ಕೆಮಿಕಲ್ ಇರುತ್ತೆ, ಸೊ ಸ್ಕ್ಯಾಲ್ಪ್ಗೆ ಅದನ್ನ ಹಚ್ಚಬಾರ್ದು ಅಂತ ಹೇಳ್ತಾರೆ. ಸೊ ಇದನ್ನು ಬಂದು ಎಲ್ಲ ನಾವು ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ನೇ ಉಪಯೋಗಿಸಿರೋದ್ರಿಂದ ಇದು ಸ್ಕ್ಯಾಲ್ಪ್ಗೆ ತಗೊಳ್ಳೋದ್ರೂ ಕೂಡ ಏನೂ ಪ್ರಾಬ್ಲಮ್ ಆಗೋಲ್ಲ. ಸೊ ಈ ರೀತಿ ನೀಟಾಗಿ ನೀವು ಕೂದಲಿಗೆ ಹಚ್ಚಿ ಮಸಾಜ್ ಮಾಡ್ಕೋಬೇಕು. ಇದರಿಂದ ನಿಮಗೆ ಡ್ಯಾಂಡ್ರಫ್ನು ಕಡಿಮೆ ಆಗುತ್ತೆ, ಹಾಗೆಯೇ ಸ್ಪ್ಲಿಟ್ ಎಂಡ್ಸೂ ಕಡಿಮೆ ಆಗುತ್ತೆ. ಈ ರೀತಿ ನೀಟಾಗಿ ಹಚ್ಕೊಳ್ಳಿ, ಎರಡು ಕಡೆಯೂ ಈ ಥರ ಹಚ್ಕೋಬೇಕು. ಓಕೆ, ಈ ಥರ ನೀವು ಹಚ್ಕೊಂಡು ಆದಮೇಲೆ ಅದನ್ನು ನೀಟಾಗಿ ಸೆಕ್ಯೂರ್ ಮಾಡ್ಕೋಬೇಕು. ನೀಟಾಗಿ ನಿಮಗೆ ಏನು ಕ್ಲಿಪ್ ಅಥವಾ ರಬ್ಬರ್ ಬ್ಯಾಂಡ್ ಏನು ಕಂಫರ್ಟಬಲ್ ಇದೆ ಅದರಲ್ಲಿ ಸೆಕ್ಯೂರ್ ಮಾಡಿಕೊಂಡು ಕೂದಲನ್ನು 30 ಮಿನಿಟ್ಸ್ವರೆಗೂ ಇದೇ ಈ ಪ್ಯಾಕ್ನ ನಿಮ್ಮ ಹೇರಲ್ಲಿ ಹಾಗೆ ಬಿಡಬೇಕು. 30 ಮಿನಿಟ್ಸ್ ಆದಮೇಲೆ ನೀವು ಶ್ಯಾಂಪೂ ವಾಶ್ ಮಾಡಿ ಕಂಡೀಷ್ನಿಂಗ್ ಮಾಡ್ಕೋಬೋದು. ಎಷ್ಟು ಆರಾಮಾಗಿ ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲಿ ನೀವು ಮನೆಯಲ್ಲೇ ಹೇರ್ ಸ್ಪಾ ಮಾಡ್ಕೋಬೋದು ಅಂತ. ಈ ರೀತಿ ಒಂದ್ಸತಿ ನೀವು ಮಾಡಿ ನೋಡಿ ಆಮೇಲೆ ನನಗೆ ಕಮೆಂಟಲ್ಲಿ ಹೇಳಿ ನಿಮ್ಗೆ ಹೇಗೆ ಅನ್ನಿಸ್ತು ಅಂತ. ಸೊ ನಿಜವಾಗ್ಲೂ ನಿಮಗೆ ಕೂದಲು ಏನು ತುಂಬ ರಫ್ ಆಗಿರುತ್ತೆ, ಒಣಗ್ದಂಗಿರುತ್ತೆ, ಅದೇ ನಿಜವಾಗ್ಲೂ ಡೇ ಬೈ ಡೇ ನೀವು ಇದನ್ನು ಮಾಡ್ತಾ ಇದ್ರೆ ಕಡಿಮೆ ಆಗುತ್ತೆ. ತುಂಬ ಜಾಸ್ತಿ ನಿಮ್ಮ ಕೂದಲು ಒಣಗಿದೆ ಅಂತಂದರೆ ನೀವು ವಾರದಲ್ಲಿ ಒಂದು ಸತಿನ ನೀವು ಖಂಡಿತವಾಗ್ಲೂ ಮಾಡ್ಕೋಬೇಕು. ಅಟ್ಲೀಸ್ಟ್ ವಾರದಲ್ಲಿ ಒಂದು ಸತಿ ಅಂತ ನೀವು ಒಂದು ತಿಂಗಳು ಮಾಡಿ ನೋಡಿದ್ರೆ ನಿಮಗೆ ಅದರ ರಿಸಲ್ಟ್ ಏನಂತ ನಿಮಗೆ ಗೊತ್ತಾಗುತ್ತೆ. ಸೊ ಒಂದ್ಸತಿ ನೀವು ಯೂಸ್ ಮಾಡಿದ್ರೂ ಸಾಕು, ಇದರ ರಿಸಲ್ಟ್ ನಿಮಗೆ ನಿಮ್ಮ ಚೇಂಜಸ್ ಏನಿದೆ ನಿಮ್ಮ ಕೂದಲಲ್ಲಿ ಅದು ನಿಜವಾಗ್ಲೂ ಗೊತ್ತಾಗುತ್ತೆ. ಹಾಗಿದ್ರೆ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಮತ್ತೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡಿದ ತಕ್ಷಣ ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ ಹಿಟ್ ಮಾಡಿ, ಇದರಿಂದ ನನ್ನ ನೆಕ್ಸ್ಟ್ ಯಾವುದೇ ಒಂದು ವಿಡಿಯೋಸ್ ಹಾಕೋದ್ರೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಹಾಗಿದ್ರೆ ನೀವು ನೆಕ್ಸ್ಟ್